2018 ನಿಮಗೆ ಆ ಟಿಕೆಟ್ ಕೊಡಲಿಲ್ಲ ಅನ್ನುವಂತ ತಿಳಿಸ್ತಾರೆ ಅವರ ಕುತಂತ್ರದ ರಾಜಕಾರಣದಿಂದಾಗಿ ನನಗೆ ಟಿಕೆಟ್ ತಪ್ಪುತ್ತೆ ಇದಕ್ಕೂ ಕೂಡ ಗುಬ್ಬಿ ಕಾಂಗ್ರೆಸ್ ನಲ್ಲಿ ಸಮರ್ಥ ನಾಯಕ ಇಲ್ವಾ ಅಂತ ಕಾಂಗ್ರೆಸ್ ಗೆ ಎಸ್ಆರ್ ಶ್ರೀನಿವಾಸ್ ಅನಿವಾರ್ಯನಾ ವಾಸು ಅವರಿಗೆ ಕಾಂಗ್ರೆಸ್ ಗೆ ಬರಕ ಆಗ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ ವನಗಿರಿ ಗೌಡರಿಗೆ ಪ್ರಸನ್ನ ಕುಮಾರ್ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ ಇಲ್ವಾ ಅಂತ ನಾವು ಮತ್ತು ವನಗಿರಿ ಗೌಡರ ಇಬ್ಬರದೇ ಹೆಸರು ಇರೋದು ಎಲ್ಲೋ ಕಡೆ ಸಂಸದ ಜಿ ಎಸ್ ಬಸವರಾಜ್ ಅವರ ಕುಟುಂಬಸ್ಥರು ನೀವು ನೀವು ಬಿಜೆಪಿ ಕೋದರೆ ಲಾಭ ಆಗ್ತಿತ್ತಲ್ವಾ ಅಂತ ಎಸ್ 2023 ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಕ್ಷಣ ದಿನಗಳು ಆರಂಭ ಆಗಿರುವಂತದ್ದು ಈಗಾಗಲೇ 2 ತಿಂಗಳು ಬಾಕಿ ಇರುವಂತದ್ದು ಗಮನಿಸುತ್ತಾ ಇದ್ದೀರಾ ಎಲ್ಲ ಒಂದಕಡೆ ತುಮಕೂರು ಜಿಲ್ಲೆ ಅಕ್ಷರಶಃ ರಣರಂಗ ಆಗ್ತಾ ಇರುವಂತದ್ದನ್ನ ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೀರಾ ಎಲ್ಲ ಒಂದಕಡೆ ಗುಬ್ಬಿ ವಿಧಾನಸಭಾ ಕ್ಷೇತ್ರವು ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಲೇ ಹೇಳಬಹುದು ಗುಬ್ಬಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಈಗಾಗಲೇ ಪಂಚರತ್ನ ಯಾತ್ರೆ ಜೆಡಿಎಸ್ ಇಂದ ನಡೆಯಿತು ಅದಾದ ಮೇಲೆ ಭಾರತ್ ಜೋಡೋ ಯಾತ್ರೆ ಜಿಲ್ಲೆಯಲ್ಲಿ ಸಂಚಾರ ಮಾಡಿದಂತದ್ದು ಅದಾದ ಮೇಲೆ ಬಿಜೆಪಿ ಇಂದ ಜನಸಂಕಲ್ಪ ಯಾತ್ರೆ ಶುರು ಮಾಡಿರುವಂತದ್ದು ಎಲ್ಲ ಒಂದಕಡೆ ಕಾಂಗ್ರೆಸ್ ನಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಎಲ್ಲ ಒಂದಕಡೆ ಆಕಾಂಕ್ಷಿತ ಪಟ್ಟಿ ಎಷ್ಟು ಮೆಟ್ಟಿಗೆ ಇರುವಂತದ್ದು ಅನ್ನುತ್ತ ಅವೆಲ್ಲರೂ ಕೂಡ ಗಮನಿಸಿದ್ರು ಎಲ್ಲ ಒಂದಕಡೆ ಜೆಡಿಎಸ್ ನಿಂದ ಉಚ್ಚಾಟನೆ ಆದಂತ ಎಸ್ಆರ್ ಶ್ರೀನಿವಾಸ್ ಈಗ ಕಾಂಗ್ರೆಸ್ ಗೆ ಬಂದು ಕಾಂಗ್ರೆಸ್ ನಿಂದ ಟಿಕೆಟ್ ತಗೊಳ್ಳುತ್ತಾರೆ ಕಾಂಗ್ರೆಸ್ ನಿಂದ ಅವರು ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತದ್ದು ಚರ್ಚೆ ನಡೆಯತಾ ಇದೆ ಈಗ ಜಿಎಸ್ ಪ್ರಸನ್ನ ಕುಮಾರ್ ಅವರಿಗೆ ಕಾಂಗ್ರೆಸ್ ಮತ್ತೆ ಮಣೆ ಹಾಕುತ್ತಾ ಅನ್ನುವಂತದ್ದನ್ನ ತಾವೆಲ್ಲರೂ ಕೂಡ ಚರ್ಚೆ ಮಾಡುತ್ತಾ ಇದ್ದೀರಾ ಎಸ್ ಜಿಎಸ್ ಪ್ರಸನ್ನ ಕುಮಾರ್ ಬಗ್ಗೆ ನೀವು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇವರು ಹೈಕೋರ್ಟ್ ವಕೀಲರು ಕೂಡ ಆಗಿರುವಂತದ್ದು ಇಲ್ಲೊಂದ ಕಡೆ 2018 ರಲ್ಲೂ ಕೂಡ ಇವರು ಪ್ರಬಲ ಆಕಾಂಕ್ಷಿತರಾಗಿದ್ರು 2023 ಕ್ಕೂ ಕೂಡ ಅಷ್ಟೇ ಪ್ರಬಲವಾಗಿ ಟಿಕೆಟ್ ಅನ್ನು ಹೇಳ್ತಾ ಇದ್ದಾರೆ ಹೈ ಕಮಾಂಡ್ ನಾಯಕರು ಪ್ರಸನ್ನ ಕುಮಾರ್ ಅವರಿಗೆ ಮಣೆ ಹಾಕ್ತಾರಾ ಅನ್ನುವಂತ ಪ್ರಶ್ನೆಗೆ ಸ್ವತಃ ಪ್ರಸನ್ನ ಕುಮಾರ್ ಅವರಿಗೆ ಇವಾಗ ನೇರ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಒಂದು ಕಡೆ ಟಿಕೆಟ್ ಗೆ ಆಕಾಂಕ್ಷಿತರಾಗಿದ್ರೆ 2018 ರಲ್ಲಿ ಮೊದಲಿಗೆ 2018 ರಲ್ಲಿ ನಿಮಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತ ತಿಳಿಸ್ಬಿಡಿ ಸರ್ ಅವತ್ತು ನಿಜವಾಗ್ಲೂ ನನಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅಂತ ಅನ್ಸಿತ್ತು ನನಗೆ ಓಕೆ ಆ ಸಂದರ್ಭದಲ್ಲಿ ಮತ್ತೆ ಕುತಂತ್ರ ರಾಜಕಾರಣ ಪ್ರವೇಶ ಆಗುತ್ತೆ ಕಾಂಪ್ರಮೈಸ್ ಪೊಲಿಟಿಕ್ಸ್ ಗೆ ಕೆಲವು ಮುಖಂಡರು ಇವತ್ತು ಬಿಜೆಪಿ ಗೆ ಹೋಗಿ ಸೇರ್ಕೊಂಡಿದ್ದಾರೆ ಅವರ ಕುತಂತ್ರದ ರಾಜಕಾರಣದಿಂದಾಗಿ ನನಗೆ ಟಿಕೆಟ್ ತಪ್ಪುತ್ತೆ ಇಲ್ಲ ಅಂದ್ರೆ ನಿಜ ಕಾಂಗ್ರೆಸ್ ಕಾರ್ಯಕರ್ತರು ನಿಜ ಕಾಂಗ್ರೆಸ್ ಮುಖಂಡರು ಯಾವತ್ತೂ ನನ್ನ ಜೊತೆಗೆ ಇದ್ದರು ಅವತ್ತು ಕೂಡ ಇದ್ದರು ಬಟ್ ಇವತ್ತು ಯಾರು ನಿಜ ಇರಲಿಲ್ಲವಲ್ಲ ಇವತ್ತು ಯಾರು ಬಿಜೆಪಿ ಗೆ ಸೇರ್ಕೊಂಡಿದ್ದಾರಲ್ಲ ಅವರಿಂದಾಗಿ ನನಗೆ ಟಿಕೆಟ್ ತಪ್ಪುತ್ತೆ 2018 ರಲ್ಲಿ ಏನೋ ಟಿಕೆಟ್ ಕೈ ತಪ್ಪತಪ್ಪ 2023 ಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಖುಷಿನಲ್ಲಿದ್ರಿ ಭರವಸೆಯೊಂದಿಗೆ ಇದ್ರಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಕಾಂಗ್ರೆಸ್ ನಿಂದ ಅನ್ನುವಂತ ಒಂದು ಬಹಳ ದೊಡ್ಡ ವಿಶ್ವಾಸ ಇತ್ತು ಆದ್ರೆ ಎಲ್ಲ ಒಂದಕಡೆ ಎಸ್ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ವಿಚಾರ ಕೇಳಿದಾಗಲಿಂದಲೂ ಕೂಡ ತಮಗೆ ಏನು ಅನ್ನಿಸ್ತಾ ಇದೆ ಸರ್ ಕಾಂಗ್ರೆಸ್ ನಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಭರವಸೆ ಇದೆಯಾ ಅಂತ ಇವತ್ತವರೆಗೂ ಎಸ್ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಗೆ ಬಂದಿಲ್ಲ ಇದಕ್ಕಿಂತ ವಿಶೇಷವಾಗಿ ನಮ್ಮ ಕೆಪಿಸಿಸಿ ಆಗಲಿ ಎಐಸಿಸಿ ಯಾವುದೇ ಒಬ್ಬ ಮುಖಂಡರು ನಮಗೆ ಬಂದು ನೋಡಪ್ಪ ಬಂದ್ಬಿಡ್ತಾ ಇದ್ದಾರೆ ನೀನು ಬರಬೇಡ ಅಂತ ಯಾರು ಹೇಳಿಲ್ಲ ಸಿದ್ದರಾಮಯ್ಯ ಬಂದು ಕ್ಷೇತ್ರದಲ್ಲಿ ಅನೌನ್ಸ್ ಮಾಡೋದ್ರಲ್ಲ ಯಾವತ್ತೂ ಆ ಅನೌನ್ಸ್ಮೆಂಟ್ ನ ಕಲೋಕಿಯಲ್ಲಾಗಿ ಮಾತಾಡಿದ್ದನ್ನ ಅನೌನ್ಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಹೊರತು ಏನು ಕ್ರಮಬದ್ಧವಾಗಿ ಅಥವಾ ಪ್ರೋಟೋಕಾಲ್ ಏನಿದೆ ಅದು ಇವತ್ತವರೆಗೂ ಬಂದಿಲ್ಲ ಹಾಗಾಗಿ ನಾವು ಮತ್ತು ವನಗಿರಿ ಗೌಡರ ಇಬ್ಬರದೇ ಹೆಸರು ಇರೋದ್ರಿಂದ ನಮ್ಮಿಬ್ಬರಲ್ಲಿ ಯಾರಿಗೆ ಕೊಟ್ಟರು ನಾವು ರೆಡಿ ಇದ್ದೀವಿ ಅಂತ ನಮ್ಮಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದೇ ಮನಸ್ಸಿನಲ್ಲಿ ಇರೋದ್ರಿಂದ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ರೆಡಿ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಕುತಂತ್ರ ರಾಜಕಾರಣ ನೋಡಿ ನೋಡಿ ಸಾಕಾಗ್ಬಿಟ್ಟು ಈ ಸತಿ ಯಾವುದೇ ಕಾರಣಕ್ಕೂ ಅದು ನಡೆಯಕೂಡದು ಅಂತ ಹೇಳಿ ನಮ್ಮ ಜೊತೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಪ್ರಸನ್ನ ಕುಮಾರ್ ಅವರಿಗೆ ಕಾಂಗ್ರೆಸ್ ನಿಂದ ಈ ಬಾರಿ ಯಾಕೆ ಟಿಕೆಟ್ ಕೊಡಬೇಕು ಅಂತ ಸರ್ ಮೊದಲನೇದಾಗಿ ಗುಬ್ಬಿಯ ಜನತೆ ಸಾತ್ವಿಕತೆಯನ್ನು ಬಯಸ್ತಾ ಇದ್ದಾರೆ ರಜಸ್ಸು ಮತ್ತು ತಮಸ್ಸು ಅನ್ನೋದು ತುಂಬೋಗ್ಬಿಟ್ಟಿದೆ ಗುಬ್ಬಿ ತಾಲೂಕಿನಲ್ಲಿ ಅಲ್ಲಿರಕ್ಕಂಥ ಜನ ಸಾತ್ವಿಕ ಗುಣವುಳ್ಳವರಾಗಿರೋದ್ರಿಂದ ಅವ್ರಿಗೆ ಇದೇನಪ್ಪ ನಾವು ಇಂಥ ವ್ಯವಸ್ಥೆನಲ್ಲಿ ಇದ್ಬಿಟ್ವಲ್ಲ 20 ವರ್ಷ ಈಗ ಈ ಥರದ ವ್ಯವಸ್ಥೆಗೆ ಹೋಗೋಣ ಅಂದಾಗ ನಾನು ಘಂಟೋಘೋಷವಾಗಿ ಹೇಳ್ಕೊಳ್ತೀನಿ ನಂದು ಸಾತ್ವಿಕ ಮನಸ್ಥಿತಿ ಸ್ವಭಾವ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ಜನಗಳು ನನ್ನ ಜೊತೆ ಕೈ ಜೋಡಿಸೋಕೆ ರೆಡಿಯಾಗಿದ್ದಾರೆ ಪ್ರಸನ್ನ ಕುಮಾರ್ ಅವರು ಏನು ಅಲಿ ಬಿಜೆಪಿ ಸಂಸದ ಎಂಪಿ ಬಸವರಾಜ್ ಅವರ ಸ್ವತಃ ತಮ್ಮನ ಮಗ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಸಂಸದ ಜಿ ಎಸ್ ಬಸವರಾಜು ಅವರ ಒಂದು ಏನಾದರೂ ಸಪೋರ್ಟ್ ಏನಾದರೂ ಇದೆಯಾ ಅಂತ ನಿಮಗೆ ಜಿ ಎಸ್ ಬಸವರಾಜು ಅಂದಾಗ ನನ್ನ ದೊಡ್ಡಪ್ಪ ಅದು ಬಾಂಧವ್ಯ ಸಂಬಂಧ ರಕ್ತ ಸಂಬಂಧ ವಿಚಾರನೇ ಬೇರೆ ರಾಜಕೀಯನೇ ವಿಚಾರನೇ ಬೇರೆ ಅಂತ ಹೇಳಿ ನಮ್ಮಲ್ಲಿ ಒಪ್ಪಂದ ಆಗೋಗುತ್ತೆ ಕಾರಣ ಇಷ್ಟೇ ನಾನು ಪಕ್ಷಾಂತರಿಗಳನ್ನು
ತುಂಬಾ ಕೆಟ್ಟದಾಗಿ ಬೈತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದರಲ್ಲೂ ಪಕ್ಷಾಧಾರಿತ ರಾಜಕೀಯ ನಡೆಸಬೇಕಾದ್ರೆ ಪಕ್ಷಾಂತರಿಗಳು ಆಗಬೇಡಿ ಅಂತ. ಯಾಕಂದ್ರೆ ನಾವು ಓದ್ಕೊಂಡವರು ಎಲ್ಲೆಲ್ಲೇ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಓದಿರೋದಕ್ಕೂ ಇಲ್ಲಿ ನಡ್ಕೊಳ್ಳೋದಿರೋದಕ್ಕೂ ವ್ಯತ್ಯಾಸ ಕಂಡಾಗ, ಯಾಕಂದ್ರೆ ನನಗೆ ಗುರುವಾಗಿ ನನ್ನೆಲ್ಲೋ ಒಂದು ಮಾಡೆಲ್ ರೋಲ್ ಮಾಡೆಲ್ ಅಂತ ಇದ್ದಿದ್ದು ಅವರೇ. ಅವ್ರು ಯಾವಾಗ ಪಕ್ಷಾಂತರಿ ಆದರೂ ಅವತ್ತು ಹೋಗಿ ಕ್ಲೀನಾಗಿ ಮನವರಿಕೆ ಮಾಡಿಕೊಟ್ಟೆ. ಅವಾಗ ಅವರೇ ಹೇಳಿದ್ರು, ಆಯ್ತಪ್ಪ ನಿಂದು ನಿಂದು ನಂದು ಅಂತಂದರು. ಅವತ್ತಿಂದ ನಾನು ಪಕ್ಷದಲ್ಲೇ ಉಳ್ಕೊಂಡೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ವನಗಿರಿ ಗೌಡ್ರಿಗೆ ಪ್ರಸನ್ನ ಕುಮಾರ್ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅಂತ. ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ ಅಂತ ಹೇಳಕ್ ಬರಲ್ಲ. ಎಲೆ ಎಡಿಕೆ ಇದ್ದಂಗೆ ಅದಕ್ಕಿರೋಷ್ಟು ಮಾನ್ಯತೆ ಯಾವುದಕ್ಕೂ ಇಲ್ಲ. ಅದ್ರ ಮೇಲೆ ಒಂದು ಎಲೆ ಎಡಿಕೆ ಕೊಟ್ಬಿಟ್ಟು ವ್ಯವಹಾರಗಳನ್ನೇ ಮುಗಿಸ್ಕೊಳ್ತಾ ಇದ್ರು. ಅಷ್ಟು ನಂಬಿಕೆ, ಅಷ್ಟು ಸಾಂಪ್ರದಾಯಿಕವಾಗಿರುವಂಥದ್ದು ನಮ್ಮನ್ನು ಆ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಗುರುತಿಸಿದ್ದಾರೆ. ಅಲ್ಲ ಎಲ್ಲ ಒಂದು ಕಡೆ ಈಗ ಟಿಕೆಟ್ನ ಇಬ್ಬರೂ ಕೂಡ ಆಕಾಂಕ್ಷಿತರಾಗಿದ್ದೀರಾ, ಸೇವೆ ಮಾಡಿದ್ದೀರಾ. ಒಂದು ಕಡೆ ಒಂದು ಚರ್ಚೆ ಇದೆ, ಕಾಂಗ್ರೆಸ್ನ ಗುಬ್ಬಿ ಕಾಂಗ್ರೆಸ್ನಲ್ಲಿ ಸಂಘಟನೆ ವಿಫಲ ಆಗಿರುವಂಥದ್ದು. ಸಂಘಟನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಮರ್ಥ ನಾಯಕರಿಲ್ಲದಲ್ಲೇ ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೊರತೆ ಇದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇತ್ತು. ನಿಜಕ್ಕೂ ಕೂಡ ಗುಬ್ಬಿ ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕ ಇಲ್ವಾ ಅಂತ? ಸಮರ್ಥ ನಾಯಕರು ಪ್ರತಿಯೊಬ್ಬ ಮತದಾರರ ನಾಯಕ ಲೆವೆಲ್ಗಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿ. ಅಂತ ಸಂದರ್ಭದಲ್ಲಿ ನಾಯಕರಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಈ ನಾಯಕತ್ವವನ್ನು ಯಾವ ಮಟ್ಟಕ್ಕೆ ದುರ್ಬಲಕೆ ಆಗ್ತಾ ಇತ್ತು, ಯಾವ ಮಟ್ಟಕ್ಕೆ ಮರ್ಜ್ ಮಾಡ್ತಾ ಇದ್ರಲ್ಲ, ಆ ಕರಗತ ವಿದ್ಯೆನ ಎಲ್ಲ ಕಡೆ ಪ್ರಚಾರ ಪ್ರಸ್ತುತ ಮಾಡ್ತಿದ್ದರಿಂದ ಕಾಂಗ್ರೆಸ್ನವ್ರಿಗೆ ಏಟು ಬೀಳ್ತಾ ಇತ್ತು. ತಾವೆಲ್ಲರೂ ಕೂಡ ಸೇರಿ ಕಟ್ಟಿದಂತಹ ಕಾಂಗ್ರೆಸ್ ಮನೆಗೆ ಎಸ್ ಆರ್ ಶ್ರೀನಿವಾಸ ಅವ್ರು ಬಂದರೆ ತಾವು ಸ್ವಾಗತಿಸ್ತೀರಾ? ನೂರಕ್ಕೆ ನೂರು ಸ್ವಾಗತಿಸಲ್ಲ. ಕಾರಣ ಇಷ್ಟೇ, ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತ, ಕಾಂಗ್ರೆಸ್ಸಿನ ಒಂದು ವೈಚಾರಿಕತೆ ಇದೆಯಲ್ಲ, ಅದಕ್ಕೆ ಆ ವ್ಯಕ್ತಿ ಅದರೊಳಗಡೆ ಬರಬೇಕಾದ್ರೆ ಆತನಿಗೂ ಅದು ಇರಬೇಕು. ಆ ಸಿದ್ಧಾಂತದ ನೆಲಗಟ್ಟೆ ಇಲ್ಲದಲೇ ಇರೋಂಥ ವ್ಯಕ್ತಿ ಕಾಂಗ್ರೆಸ್ಸಿಗೆ ಬಂದರೆ ಕಾಂಗ್ರೆಸ್ ಸೇರಿಸ್ಕೊಳ್ಳೋದೇ ಇಲ್ಲ, ಕಾಂಗ್ರೆಸ್ಸಿಗೆ ಅಡ್ಜಸ್ಟೇ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ಯಾವ ಸಿದ್ದರಾಮಯ್ಯ ಸರ್ ಆಗಲಿ, ಡಿ ಕೆ ಶಿವಕುಮಾರ್ ಸರ್ ಆಗಲಿ ಹೇಳಿದ್ರೂ ಕೂಡ ವಾಸು ಅವರಿಗೆ ಕಾಂಗ್ರೆಸ್ಸಿಗೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಸೈದ್ಧಾಂತಿಕವಾಗಿ ಕರಪ್ಟ್ ಆಗೋಗಿದ್ದಾರೆ ಮನುಷ್ಯ. ಆ ಸಿದ್ಧಾಂತವೇ ಇಲ್ದಲೇ ಇದ್ದಾಗ ಕಾಂಗ್ರೆಸ್ ಸಿದ್ಧಾಂತನ ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ? ತನ್ನ ಸ್ವಂತ ರಾಜಕಾರಣಕ್ಕೋ ತಾನೇನೋ ಒಂದು ಮಾಡ್ಕೊಂಬಿಡ್ತೀನಿ, ನಾನೇನೋ ಗೆದ್ದುಬಿಡ್ತೀನಿ ಅಂತೇಳಿ ಅಧಿಕಾರದ ಆಸೆಗೆ ಕಾಂಗ್ರೆಸ್ ಪಕ್ಷ ಬಂದರೆ ಆಟೋಮೆಟಿಕ್ಕಾಗಿ ತಿರಸ್ಕಾರ ಆಗ್ತಾ ಇರುತ್ತೆ. ಸೊ ಅಂಥ ವ್ಯಕ್ತಿತ್ವ ನಮಗೆ ಬೇಕಾಗಿಲ್ಲ. ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಒಂದು ವೇಳೆ ಕಾಂಗ್ರೆಸ್ ಮಣೆ ಹಾಕಿದ್ರೆ ಪ್ರಸನ್ನ ಕುಮಾರ್ ಅವರ ನಡೆ ಏನು ಅಂತ? ಯಾವಾಗಲೂ ಕಾಂಗ್ರೆಸ್ ನಡೆನೇ ನಂದು, ಕಾಂಗ್ರೆಸ್ ನಡೆ ಬಿಟ್ಟು ಬೇರೆ ಇಲ್ಲ. ಈಗ ತಾನೇ ಸ್ವಾಗತ ಮಾಡಲ್ಲ ಅಂದ್ರೆ ಈಗ ಮತ್ತೊಂದ್ ಕಡೆ ನಾನು ಕಾಂಗ್ರೆಸ್ ನಡೆ ಅಂತೀರಾ? ಹೌದು, ಬರದೇ ಇಲ್ವಲ್ಲ ಅವರು. ಬರದೇ ಇಲ್ಲ ಅಂದಾಗ ನಾವು ಇಲ್ಲಿ ಏನ್ ಮಾತಾಡೋಂತ ಪ್ರಶ್ನೆನೇ ಇಲ್ಲ. ನಿಮ್ದು ಹೇಳೋದು ಬಂದ್ರೆ ಅಂತ, ಬರದೇ ಇಲ್ಲ ಅಂತ ಗಂಟೆ ಘೋಷವಾಗಿ ಹೇಳ್ಬೇಕಾದ್ರೆ ಅವಾಗ ನೀವೇನು? ರಾಜಕೀಯ ನಿಂತ ನೀರಲ್ಲ ಸರ್, ಮುಂದಿನ ಯೋಚನೆ ಆಲೋಚನೆ. ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ಬಿಟ್ಟು ಪಕ್ಷಾಂತರಿಗಳಾಗೋದಿದೆಯಲ್ಲ, ಅದು ನಮ್ಮ ಸಂವಿಧಾನದಲ್ಲಿ ಆ ಮಟ್ಟಕ್ಕಿಲ್ಲ. ಒಬ್ಬ ಕಾರ್ಯಕರ್ತ, ಒಬ್ಬ ಲೀಡ್ರು ಪಕ್ಷಾಂತರಿ ಆಗಕ್ಕೆ ಅವಕಾಶ ಇಲ್ಲ. ಒಬ್ಬ ಮತದಾರ ಬೇರೆ ಪಕ್ಷಗಳಿಗೆ ಒಲವನ್ನು ತೋರಿಸ್ಬೋದು, ಕಾರಣ ಅವ್ರು ಮಾಡುವಂಥ ಕೆಲಸಕ್ಕೆ. ಅದೇ ಒಬ್ಬ ಪಕ್ಷದ ಏನು ಕಮ್ಯಾಂಡರ್ಸ್ಗಳಾಗಿರ್ತಾರಲ್ಲ ಕಾರ್ಯಕರ್ತರು, ಅವರ ನಿಲುವುಗಳನ್ನು ಪದೇ ಪದೇ ಬದಲಾಯಿಸ್ತಾ ಹೋಗ್ತಾ ಇದ್ರೆ ಅವ್ರನ್ನ ಮನುಷ್ಯರಿಂದ ಕರೆಯೋಕ್ಕಾಗಲ್ಲ. ಕಾಂಗ್ರೆಸ್ಗೆ ಎಸ್ ಆರ್ ಶ್ರೀನಿವಾಸ್ ಅನಿವಾರ್ಯನಾ ಅಂತ? ನೂರಕ್ಕೆ ನೂರು ಇಲ್ಲ. ಕಾಂಗ್ರೆಸ್ ಪಕ್ಷನ ಉಪಯೋಗಿಸ್ಕೊಂಡು ಈಗ ಕಾಂಗ್ರೆಸ್ ಈಗ ಆಲ್ರೆಡಿ ರೆಡಿ ಆಗೋಗ್ಬಿಟ್ಟಿದೆ ಮತಗಳು, ಅದನ್ನು ಉಪಯೋಗಿಸ್ಕೊಂಡು ತನ್ನಲ್ಲಿರೋ ಎಲ್ಲ ನ್ಯೂನ್ಯತೆಗಳನ್ನ ಹೋಗಲಾಡಿಸ್ಕೊಳಕ್ಕೆ. ಇಂದಿನ ಎಲ್ಲಾ ಚುನಾವಣೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡ್ಬೋದು. ಈ ಬಾರಿಯೂ ಕೂಡ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಏನು ಅಂತ ಕ್ಷೇತ್ರದಲ್ಲಿ ತುಂಬಾ 100% ಕಾಂಗ್ರೆಸ್ ಎಂ ಎಲ್ ಎ ಆಗ್ತಾರೆ, ಆ ಮಟ್ಟಕ್ಕೆ ಇದೆ. ಅದಕ್ಕೆ ಕಾರಣಗಳು ಹಲವಾರಿದೆ. ಯಾರಿಗೆ ಟಿಕೆಟ್, ಯಾರ ಅಭ್ಯರ್ಥಿ? ವನಗಿರಿಗೌಡ್ರಿಗೆ ಕೊಟ್ಟರು ತೊಂದರೆ ಇಲ್ಲ, ಜಿ ಎಸ್ ಪ್ರಸನ್ನ ಕುಮಾರ್ ಕೊಟ್ಟರು ಸರಿ, ಅಥವಾ ಎಸ್ ಆರ್ ಶ್ರೀನಿವಾಸ್ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನ ಕರ್ಕೊಂಬಂದು ನಿಲ್ಲಿಸಿ, ಯಾಕೆಂದರೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರುವಂಥ ವ್ಯಕ್ತಿಗಳಿಗೆ ಕೊಟ್ಟರೆ ನೂರಕ್ಕೆ ನೂರು ಆಗುತ್ತೆ. ಟೋಟಲಿ ಮೆಂಟಲಿ ಕರಪ್ಟ್ ಆಗಿರೋಂಥ ವ್ಯಕ್ತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ ಅನ್ನೋ ಭಾವನೆ. ಲಿಂಗಾಯತ ಸಮುದಾಯದವರಾಗಿ ನಿಮ್ಮನ್ನು ಬಿ ಜೆ ಪಿನವರು ಆಹ್ವಾನ ಮಾಡ್ತಾ ಇಲ್ವಾ ಅಂತ? ಅವ್ರಿಗೆ ಆ ಧೈರ್ಯನೇ ಸಾಲದು. ಕಾರಣ ನನ್ನಲ್ಲಿರುವ ಗಟ್ಟಿತನ, ನನ್ನ ಸಿದ್ಧಾಂತಕ್ಕೆ ಇರುವ ಒಲವು, ಅವ್ರನ್ನ ನನ್ನ ಆ ಬಗ್ಗೆ ಕೇಳೋಕ್ಕೂ ಕೂಡ ಧೈರ್ಯ ಇಲ್ಲ. ಕೆಲವೊಂದು ಕಡೆ ಸಂಸದ ಜಿ ಎಸ್ ಬಸವರಾಜ್ ಅವರ ಕುಟುಂಬಸ್ಥರು ನೀವು,
ನೀವು ಬಿಜೆಪಿ ಕೋದ್ರೆ ಲಾಭ ಆಗ್ತಿತ್ತಲ್ವಾ ಅಂತ. ಕುಟುಂಬಸ್ಥ ಅದನ್ನ ಹೇಳಿದ್ನಲ್ಲ, ಬಾಂಧವ್ಯಕ್ಕೂ ರಾಜಕೀಯಕ್ಕೂ ವ್ಯತ್ಯಾಸ ಇದೆ ಅಂತ. ನಾವು ಸ್ಟ್ರಾಂಗ್ ಆಗಿ ಪ್ರಿನ್ಸಿಪಲ್ ಬೇಸ್ಡ್ ಪೊಲಿಟಿಷಿಯನ್ ಆಗಿ ಇರಬೇಕು ಅನ್ನೋ ಆಸೆ ಇರೋರು, ಅದು ನನ್ನ ತಂದೆಯ ಆಸೆ ಕೂಡ. ನಾವು ತುಂಬ ಗಟ್ಟಿಯಾಗಿ ಪಕ್ಷದಲ್ಲಿ ನಿಂತವರು. ನಮ್ಮೂರು ಗಲಾಟಿನಲ್ಲಿ ಹಸ್ತದ ಗುರುತು ಇರಬೇಕಾ ಕಮಲದ ಗುರುತು ಇರಬೇಕಾ ದೇವಸ್ಥಾನದಲ್ಲಿ ಅಂತ ಗಲಾಟೆ ಆಗ್ತದೆ. ಅಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ಹಸ್ತದ ಗುರುತಿತ್ತು. ಇದು ನಾವು ಸಣ್ಣ ಹುಡುಗರಿಂದ ನೋಡಿರೋಂಥದ್ದು, ಅದು ನಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು. ಆಮೇಲೆ ನಾವು ಯಾವಾಗ ಸಂವಿಧಾನ ಓದ್ಕೊಂಡ್ಬಿಟ್ಟವಲ್ಲ ಆವಾಗ ಕಾಂಗ್ರೆಸ್ ಸಿದ್ಧಾಂತಕ್ಕೂ ನಮ್ಮ ಸಂವಿಧಾನದಕ್ಕೂ ತುಂಬ ಒಲೈಕೆ ಬಂತು. ಅದಿದ್ದರೆ ಮಾತ್ರ ಸಂಪೂರ್ಣ ನಾನೊಬ್ಬ ರಾಷ್ಟ್ರೀಯ ಪ್ರಜ್ಞೆ ಇದೆ ನನಗೆ, ನನಗೆ ರಾಷ್ಟ್ರೀಯತೆ ಇದೆ ಅಂದರೆ ಆ ಸಂವಿಧಾನನ ನಾವು ಒಪ್ಕೊಬೇಕು. ಆ ಸಂವಿಧಾನದಲ್ಲಿ ಇರೋಂಥದ್ದು ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿದೆ. ಎಸ್, ಗುಬ್ಬಿ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಆಯೋಜನೆಗಳನ್ನು ಮಾಡಿ ನಿಜಕ್ಕೂ ಕೂಡ ಗುಬ್ಬಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಳ್ಳೊಳ್ಳೆ ಕೊಡುಗೆಯನ್ನು ಕೊಟ್ಟಿರುವಂಥ ಪ್ರಸನ್ನ ಕುಮಾರ್, ಉದಾಹರಣೆ ಹೇಳಬೇಕು ಅಂದರೆ ಗುಬ್ಬಿ ಸಿರಿ ಅನ್ನುವಂಥದ್ದು, ಹೊಸ ಸಿರಿ ಅನ್ನುವಂಥದ್ದು, ಧ್ವಜ ಸಿರಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳ ಹಿನ್ನೆಲೆ ಏನು ಸರ್, ಯಾಕೆ ಈ ರೀತಿ ನಿಮಗೆ ಯೋಚನೆ ಬಂತು ಅಂತ? ಸಿ, ಒಬ್ಬ ವ್ಯಕ್ತಿ ಅಂದರೆ ಕೇವಲ ದೇಹ ಮತ್ತು ಮನಸ್ಸು ಅಂತಲ್ಲ, ಒಂದು ಗೌರವ, ಒಂದು ಸ್ವಾಭಿಮಾನ, ಇವನ್ನೆಲ್ಲ ನಾವು ನೋಡಕ್ಕೆ ಸಾಧ್ಯವಾಗ ಅಂದರೆ ನಮ್ಮಲ್ಲಿರಕ್ಕಂಥ ಸಂಸ್ಕೃತಿ, ಸಾಂಸ್ಕೃತಿಕವಾಗಿ ನಾವು ಸ್ಟ್ರಾಂಗ್ ಇಲ್ಲ ಅಂದರೆ ನಾವು ಮನುಷ್ಯತ್ವದ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಸೊ ಅದನ್ನೆಲ್ಲೋ 20 ವರ್ಷದಲ್ಲಿ ಕಳ್ಕೊಂಬಂದ್ಬಿಟ್ಟಿದೆ, ಯಾವುದೋ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಗುಬ್ಬಿ. ಆವಾಗ ನಾವು ಸಾಂಸ್ಕೃತಿಕ ಟಚ್ಚನ್ನು ಕೊಟ್ಟಾಗ ನಿಜವಾಗ್ಲೂ ನಾವು ವಾಪಸ್ ತರ್ಬೋದು ವ್ಯವಸ್ಥೆಗೆ. ಈಗ ಜನಗಳಿಗೆ ಬೇಕನ್ಸಾಕ್ ಶುರುವಾಗಿದೆ. ಸೊ ನಾವು ಯಾವ ಥರ ಬದುಕ್ತಾ ಇದ್ದೀವಿ, ಇದಾ ಬದುಕು ನಮ್ಮದು, ಇದು ಬೇಡ, ಇದು ಇದಕ್ಕಿಂತ ಉತ್ಕೃಷ್ಟವಾದ ಬದುಕಿಗೆ ಅವಕಾಶ ಇದೆ, ಅದಕ್ಕೆ ಶಾಸನಬದ್ಧ ಅಧಿಕಾರವನ್ನು ಉಪಯೋಗಿಸಿದ್ರೆ ಇನ್ನೂ ಅತ್ಯುನ್ನತವಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಅಂತ ಮನವರಿಕೆ ಆಗೋಗ್ಬಿಟ್ಟಿದೆ ಜನಗಳಿಗೆ. ಸರ್, ಕೊನೆಯದಾಗಿ ತಮ್ಮ ನಡೆ ಏನು ಅನ್ನುವಂಥದ್ದನ್ನ ಜನಗಳಿಗೆ ತಿಳಿಸೋದಾದರೆ ಏನು ಹೇಳ್ತೀರಾ ಅಂತ? ನೀವು ರಾಜಕೀಯ ನಡೆ, ರಾಜಕೀಯ ನಡೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಅಂದಾಗ ಆ ಸಿದ್ಧಾಂತಕ್ಕೆ ಜೋತು ಬೀಳುವಂಥದ್ದು ನನ್ನ ಮನಸ್ಥಿತಿ. ಈ ರಾಜಕೀಯದಲ್ಲಿ ಏರುಪೇರು ಹಾಗೆ ಆಗ್ತದೆ. ಯಾವುದೋ ಒಂದು ಕಾರಣಕ್ಕಾಗಿ ನನಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನೋ ಪ್ರಶ್ನೆ ಉದ್ಭವ ಆದಾಗ ಅದಕ್ಕೂ ಕೂಡ ಗಟ್ಟಿಯಾಗಿ ನಿಲ್ಲುವಂಥ ಮನಸ್ಥಿತಿ ನಮ್ಮಲ್ಲಿದೆ. ಹಂಗಾಗಿ ನಾವು ಅದಕ್ಕೆಲ್ಲ ಎದುರ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ಆ್ಯಂಡ್ ಎಲ್ಲದನ್ನು ಕೂಡ ನಾನು ಆ ಗೇಮ್ ಆಸ್ ಯು ಟೇಕ್ ಇಟ್ ಆಸ್ ಎ ಗೇಮ್ ಅಂತಾರಲ್ಲ, ಹಂಗಾಗಿ ಅಷ್ಟೊಂದು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ. ಎಸ್, ವೀಕ್ಷಕರೇ, ಗಮನಿಸಿದ್ರೆ ಪ್ರಸನ್ನ ಕುಮಾರ್ ಅವರ ಮಾತಿನ ಒಂದು ಹಿನ್ನೆಲೆ ಏನಿತ್ತು ಅನ್ನುವಂಥದ್ದು, ಸಾಮಾನ್ಯ ಕಾರ್ಯಕರ್ತನಿಗೆ ಬೇಕಾದರೂ ಟಿಕೆಟ್ ಕೊಡಿ, ಆದರೆ ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಮಾತ್ರ ಟಿಕೆಟ್ ಕೊಟ್ಟರೆ ಯಾರು ಕೂಡ ಇಲ್ಲಿ ಸಹಿಸಲ್ಲ, ಅವ್ರನ್ನ ಆಹ್ವಾನ ಮಾಡೋದಕ್ಕೂ ಸ್ವಾಗತ ಮಾಡೋದಕ್ಕೂ ನಾವು ತಯಾರಿಲ್ಲ ಅನ್ನುವಂಥದ್ದು ಪ್ರಸನ್ನ ಕುಮಾರ್ ಅವರ ಮಾತಾಗಿತ್ತು. ಇಲ್ಲೊಂದು ಕಡೆ ಸರಳ ಸಜ್ಜನಿಕ ಮತ್ತು ಸಂಸದ ಜಿ ಎಸ್ ಬಸವರಾಜ್ ಅವರು ಕುಟುಂಬದಿಂದ ಬಂದಂಥ ಜಿ ಎಸ್ ಪ್ರಸನ್ನ ಕುಮಾರ್ ಅವ್ರಿಗೆ ಟಿಕೆಟ್ ಮನೆ ಹಾಕುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಎಸ್, ಇದು ಇವರಿಗಿನ ಒಂದು ವಿಶೇಷ ಕಾರ್ಯಕ್ರಮ ಆಯಿತು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.